ಚಲಿಸುತ್ತಿದ್ದ ಕಾರಿನಲ್ಲಿ ಇದ್ದಕ್ಕಿದ್ದಂತೆಗೆ ಬೆಂಕಿ ಕಾಣಿಸಿಕೊಂಡು ಕಾರು ಸುಟ್ಟು ಕರಕಲಾದ ಘಟನೆ ಶನಿವಾರ ಸಂಜೆ ತಾಲೂಕಿನ ಬೈಲೂರು ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಹೊನ್ನಾವರ ಮಂಕಿಯ ಸಂತೋಷ್ ಜನಾರ್ದನ್ ಎಂಬುವವರು ಭಟ್ಕಳದಲ್ಲಿ ಸೋಲಾರ್ ಅಂಗಡಿ ಮಳಿಗೆಯೊಂದನ್ನು ಹೊಂದಿದ್ದು ಶನಿವಾರ ಸಂಜೆ ತಮ್ಮ ಮಾರುತಿ ಕಾರಿನಲ್ಲಿ ಭಟ್ಕಳದಿಂದ ತಮ್ಮ ಮನೆಯತ್ತ ಹೊರಟಿದ್ದರು ಎಂದು ತಿಳಿದು ಬಂದಿದೆ ಕಾರು ಚಲಿಸುತ್ತಿರುವಾಗಲೇ ಕಾರಿನ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎದುರಿನಿಂದ ಬರುತ್ತಿದ್ದ ವಾಹನ ಚಾಲಕರೋರ್ವರು ಇದನ್ನ ಗಮನಿಸಿ ಸಂತೋಷ್ಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಅವರು ತಮ್ಮ ಕಾರನ್ನು ಬೈಲೂರು ಸಮೀಪ ಹೆದ್ದಾರಿ ಹಂಚಿಗೆ ತಂದು ನಿಲ್ಲಿಸಿ ಕಾರಿನಿಂದ ಇಳಿದಿದ್ದಾರೆ ನೋಡ ನೋಡುತ್ತಿದ್ದಂತೆಯೇ ಬೆಂಕಿ ಕಿಡಿ ಕಾರನ್ನ ಆವರಿಸಿಕೊಂಡಿದ್ದು ಕಾರು ಹೊತ್ತಿ ಉರಿದಿದೆ ಮುರುಡೇಶ್ವರ ಠಾಣಾ ಎಸ್ಐ ರವೀಂದ್ರ ಬೀರಾದಾರ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಕಾರಿನಲ್ಲಿನ ಯಾಂತ್ರಿಕ ದೋಷವೇ ಘಟನೆಗೆ ಕಾರಣ ಎಂದು ಶಂಕಿಸಲಾಗಿದೆ ಇನ್ನು ತನಿಖೆ ಮುಂದುವರೆದಿದೆ